ಆಕೆ ಕಿತ್ತು ತಿನ್ನುವ ಬಡತನದಲ್ಲಿ ಹುಟ್ಟಿದ ಹೆಣ್ಣು. ಹೆಣ್ಣಾದರೂ ಬಾರ್ನಲ್ಲಿ ಕೆಲಸ ಮಾಡುತ್ತಲೇ ವಿಶ್ವ ದಾಖಲೆಯಲ್ಲಿ ತನ್ನ ಹೆಸರನ್ನು ಬರೆದಿದ್ದಾಳೆ. ತೊಟ್ಟಿಲನ್ನ ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಎಂಬ ಗಾದೆಗೆ ನಿದರ್ಶನವಾಗಿದ್ದಾಳೆ. ಬಡತನದಲ್ಲಿ ಸಾಧನೆ ಮಾಡಲು ಆಗಲ್ಲ, ಮದುವೆಯಾದರೆ ಜೀವನವೇ ಮುಗಿತು ಅಂದುಕೊಳ್ತಾರೋ ಪ್ರತಿಯೊಂದು ಹೆಣ್ಣು ನೋಡಲೇಬೇಕಾದ ಕೇಳಲೇಬೇಕಾದ ಸ್ಟೋರಿ ಇದು. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಬಾರ್ಗಳಲ್ಲಿ ಬಾರ್ ಟೆಂಡರ್ ಗಳನ್ನ ನೀವು ನೋಡಿರ್ತೀರಿ. ಅದರಲ್ಲಿ ಬಾರ್ ಟೆಂಡರ್ ಗಳ ಬಾಟ್ಲಿ ತಿರುಗಿಸೋದನ್ನ ನೋಡಿಯೇ ಹೌ ಹಾರಿಸ್ತೀವಿ. ಅಂಥದ್ರಲ್ಲಿ ಇಲ್ಲೋರ್ವ ಯುವತಿ ಗ್ರಾಮೀಣ ಪ್ರದೇಶದಿಂದ ಬಂದು ಇದೀಗ ವಿಶ್ವ ದಾಖಲೆ ಬರ್ತಿದ್ದಾಳೆ. ಹೇಗೆ ಗಿರ್ಗಿರ ಅಂತ ಬಾಟ್ಲಿಗಳನ್ನ ತಿರುಗಿಸುತ್ತಾ ನೋಡುಗರನ್ನ ಮಾತ್ರ ಅಲ್ಲ ಇಡೀ ಜಗತ್ತನ್ನ ಅಚ್ಚರಿಗೊಳಿಸಿರುವ ಈಕೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಬೆಟದೂರು ಗ್ರಾಮದ ಕವಿತಾ ಮೇದಾರ ಅಂತ. ಈ ಕಲೆಗೆ ಜಂಗ್ಲಿಂಗ್ ಮತ್ತು ಫರಿಂಗ್ ಅಂತ ಹೆಸರು. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಪಬ್ ಬಾರ್ ಗಳಲ್ಲಿ ಈ ರೀತಿಯಾಗಿ ಹುಡುಗರು ತಿರುಗಿಸೋದನ್ನ ನೀವು ನೋಡಿರ್ತೀರಿ. ಆದ್ರೆ ಇದನ್ನ ಈ ಯುವತಿ ಕಲಿತಿದ್ದು ಇದರಲ್ಲಿಯೇ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಸಾಧನೆ ಮಾಡಿದ್ದಾಳೆ. ಅಲ್ಲದೆ ಭಾರತದಲ್ಲಿಯೇ ಜಲಿಂಗ್ ಮತ್ತು ಫೇರಿಂಗ್ ನಲ್ಲಿ ದಾಖಲೆ ಬರೆದ ಮೊದಲ ಮಹಿಳೆ ಎಂಬ ಕೀರ್ತಿಗೆ ಇವರು ಪಾತ್ರರಾಗಿರೋದಲ್ದೆ ಇನ್ನೂ ವಿಶೇಷ ಅಂದ್ರೆ ಕವಿತಾ ಈಗಾಗಲೇ ಮದುವೆ ಆಗಿ 2 ವರ್ಷ ಆಗಿದೆ. ಇದಕ್ಕೆಲ್ಲ ಸ್ಫೂರ್ತಿ ನಾನು ಎಲ್ಲಾದ್ರ ನ್ಯೂಸ್ ಒಳಗೆ ಹೇಳೋದು ಒಂದೇ ಸರ್, ನಮ್ಮ ಮಾಮಾರ್ ಅಂತ ಹೇಳಕ್ ಇಷ್ಟಪಡ್ತೇನೆ. ನಮ್ಮ ಮಾಮಾರ್ ಇದ್ರ ಬಗ್ಗೆ ನಾನು ಪರಿಚಯಿಸಿದ್ರಿಂದ ಇದೆಲ್ಲ ಗೊತ್ತಾಯ್ತು. ಅವ್ರು ಕರ್ಕೊಂಡೋದ್ರು ಪುನಾದಲ್ಲಿ, ಅಲ್ಲೆಲ್ಲ ನನಗೆ ಇದ್ರ ಬಗ್ಗೆ ಹೇಳಿದ್ರು. ಒಂದು ಇಂಗ್ಲೀಷ್ ಬರ್ತಿರ್ಲಿಲ್ಲ, ಒಂದು ಹಿಂದಿ ಬರ್ತಿರ್ಲಿಲ್ಲ. ಇವಾಗ ಒಂದು 5 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಹಿಂದಿ ಇಂಗ್ಲೀಷ್ ಆಗಲಿ ಇದು ಫ್ಲೇರಿಂಗ್ ಆಗಲಿ ಒಂದು ರೆಕಾರ್ಡ್ ಮಾಡಿದ್ದೀನಿ ಅಂದರೆ ಅವರೇ ಒಂದು ಕಾರಣ. ನಮ್ಮ ಅಜ್ಜ ಅಮ್ಮ ಅವ್ರು ಸಾಕಿದ್ರು ನನಗೆ, PUC ಮಟ್ಟ ಎಲ್ಲ ಅವರೇ ಇದನ್ನು ಮಾಡಿದ್ರು. ನಮ್ಮ ತಂದೆ ತಾಯಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ, ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಇದೇ ಥರ ನನ್ನಂಥ ಬಡತನದಿಂದ ಹುಡುಗಿಯರು ಎಷ್ಟೋ ಜನ ಏನು ಮಾಡ್ಲಿಕ್ಕಾಗಲ್ದ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಯಾರು ಹಿಂಗೆ ತರಿಬೇಡ್ರಿ, ಯಾವುದೇ ಒಂದು ಫೀಲ್ಡ್ ಆಗಲಿ ಏನೋ ಒಂದಾಗಲಿ ಅದರಲ್ಲಿ ಎಷ್ಟು ನೀವು ಶ್ರಮ ಪಡ್ತೀರಿ ಅಷ್ಟು ನಿಮಗೆ ಸಕ್ಸಸ್ ಸಿಗ್ತೈತಿ. ಪ್ರತಿದಿನ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಿ ಅದರಿಂದ ನಿಮಗೆ ಸಿಕ್ಕೇ ಸಿಗ್ತೈತಿ ಪ್ರತಿಫಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದ್ರ ಬಗ್ಗೆ ಹೇಳಿದ್ದ ನಮ್ಮ ಮಾಮಾರಿ ಸರ್, ನನಗೆ ನಮ್ಮ ಸೋದರ ಮಾವ ಮಾರುತಿ ಮೇದಾರ್ ಅಂತ ಅವ್ರು ಇದ ಒಂದು ಫೀಲ್ಡ್ ಒಳಗೆ ಇರುತ್ತೆ ಸರ್. ಅದ್ರೊಳಗೆ ಹುಡುಗಿಯರು ಇದ್ರೊಳಗೆ ಯಾರು ವರ್ಕ್ ಮಾಡಲ್ಲ, ಇದ್ರೊಳಗೆ ಯಾರು ಈ ಥರದೊಳಗಿಲ್ಲ ಜಗ್ಲಿಂಗ್ ಒಳಗಡೆ, ಅದಕ್ಕಂತ ಕರ್ಕೊಂಡು ಜಸ್ಟ್ ನನಗೆ ಅದೊಂದು ಪ್ರೊಫೆಷ್ನಲ್ ಇದನ್ನು ತೋರಿಸಿದ್ರು ಸರ್ ನನಗೆ ಹೆಂಗೆ ಮಾಡೋದು ಹೆಂಗಿಲ್ಲ ಅಂತ. ನನಗೆ ಥಾಟ್ ಬಂತು ಯಾಕೆ ವರ್ಲ್ಡ್ ರೆಕಾರ್ಡ್ ಮಾಡಬಾರ್ದು, ವರ್ಲ್ಡ್ ಒಳಗೆ ಯಾರು ಇಲ್ಲ. ಇದು ಕರೋನಾ ಟೈಮ್ ಒಂದು ವರ್ಷ ಸಿಕ್ಸ್ ಸರ್ ನನಗೆ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಿದೆ, ಕೈಗೆ ಬಡಿತಿತ್ತು ಕಾಲಿಗೆ ಬಡಿತಿತ್ತು ಇಲ್ಲೆಲ್ಲ ಬಡಿದು ಅಂದರು. ಮತ್ತೆ ಏನಾದರೂ ಸಾಧನೆ ಮಾಡ್ಬೇಕಂದ್ರೆ ಬಡಿಯೋದೇ ಅಲ್ಲ ಸರ್, ಅದಕ್ಕೋಸ್ಕರ ಬಡಿದ್ರು ಚಿಂತಿಲ್ಲ ಏನಾದರೂ ಆಗಲಿ. ಒಂದು ಏನಾದ್ರು ಸಾಧನೆ ಮಾಡ್ಬೇಕು, ಹುಟ್ಟಿದ ಮೇಲೆ ಹಂಗಂತ ಸಹಾಯಕ್ಕೆ ಆಗಬಾರ್ದು. ಒಂದು ಸಣ್ಣದಾದ ಸಾಧನೆ ಮಾಡ್ಬೇಕು, ಒಂದು ಸಣ್ಣ ಸಾಧನೆ ಮಾಡಿದೀನಿ ಎಲ್ಲರೂ ನನಗೆ ಎಷ್ಟು ಐಡೆಂಟಿಫೈ ಗುರುತಿಸ್ತಾ ಇದ್ದಾರೆ. ನಮ್ಮ ಊರಲ್ಲಿ ಖುದ್ ಬೆಡ್ತೂರಲ್ಲಿ ನನಗೆ ನಮ್ದು ಒಂದು ಸನ್ಮಾನ ಇಟ್ಕೊಂಡಿದ್ದು ಸರ್. ಎಷ್ಟು ಖುಷಿ ಆಯ್ತು ಅಂದ್ರೆ ಒಂದು ಸಣ್ಣ ಸಾಧನೆ ಬೇರೆ ಬೇರೆ ದೇಶದಲ್ಲಿ ನನಗೆ ಅವಾರ್ಡ್ ಕೊಟ್ಟರು, ಏನೇನೋ ಬೇರೆ ಸ್ಟೇಟ್ದಲ್ಲಿ ನನಗೆ ಅವಾರ್ಡ್ ಫಂಕ್ಷನ್ ಸನ್ಮಾನ ಮಾಡೋದಕ್ಕಿಂತ ನಮ್ಮ ಹುಟ್ಟೂರಲ್ಲಿ ನನಗೊಂದು ಸನ್ಮಾನ ಮಾಡಿದ್ರಲ್ಲ ಅದಕ್ಕೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ನಿಜಕ್ಕೂ. ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಸರ್, ಹಾಂ ಸರ್, ಇದು ಸ್ವಿಜರ್ಲ್ಯಾಂಡ್ದೊಳಗೆ ಹೋಗೋದಿತ್ತು ಸರ್, ಕಾರಣದಿಂದ ನಂಗೆ ಹೋಗೋಕ್ಕಾಗಲಿಲ್ಲ ಸರ್. ಅದು ನನ್ನ ದೇವ್ರ ಆಶೀರ್ವಾದ ಗೊತ್ತಿಲ್ಲ, ದುಡ್ಡಿಂದ ಒಂಚೂರು ಪ್ರಾಬ್ಲಮ್ ಇತ್ತು ಸರ್ ಕಾರಣದಿಂದ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಅವರೇ ಇಲ್ಲಿ ಬಂದುಬಿಟ್ಟು ನಂದು ಇಲ್ಲೇ ಇದನ್ನು ಮಾಡ್ಕೊಂಡು ಸರ್ ಗೋವಾದಲ್ಲಿ ಆಯ್ತು ಸರ್. ಈ ಕಲೆ ನೋಡೋಕೆ ಎಷ್ಟು ರೋಮಾಂಚನಕಾರಿಯಾಗಿದೆಯೋ ಇದನ್ನ ಕಲಿಯೋದು ಅಷ್ಟೇ ಟಫ್ ಕೂಡ. ಲಾಕ್ಡೌನ್ ಸಮಯವನ್ನ ಸದುಪಯೋಗ ಪಡಿಸಿಕೊಂಡ ಕವಿತಾ ಪುಣೆಯಲ್ಲಿ ಟ್ರೈನಿಂಗ್ ಪಡೆದು ಸದ್ಯ ವಿಶ್ವ ಬುಕ್ ಆಫ್ ರೆಕಾರ್ಡ್ ನಲ್ಲಿ ತಮ್ಮ ಹೆಸರನ್ನ ಅಚ್ಚೊತ್ತಿದ್ದಾಳೆ. ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ನಡೆಯೋ ಸ್ಪರ್ಧೆಗಳಿಗೆ ಕವಿತಾ ಆಯ್ಕೆಯಾಗಿದ್ರು, ಆದ್ರೆ ಹಣದ ತೊಂದರೆಯಾಗಿತ್ತು ಅದಕ್ಕೆ ಅಲ್ಲಿಗೆ ಹೋಗೋದನ್ನ ಕೈ ಬಿಟ್ಟಿದ್ರು. ಆದ್ರೆ ಕವಿತಾ ಕಲೆಮೆಚ್ಚಿದ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ತಂಡ ಭಾರತಕ್ಕೆ ಬಂದು ಸ್ಪರ್ಧೆ ಏರ್ಪಡಿಸಿ ಈಕೆಯ ಸಾಧನೆಯನ್ನ ಜಗತ್ತಿಗೆ ಪರಿಚಯಿಸಿದೆ. ನನ್ನ ಸ್ನೇಹಿತೆ ಕವಿತಾ ಮಾಡಿರೋ ಸಾಧನೆ ಎಲ್ರಿಗೂ ಕೂಡ, ನನಗೆ ಅಷ್ಟೇ ಅಲ್ಲದೆ ನಮ್ಮ ಎಲ್ಲರಿಗೂ ಕೂಡ ಹೆಮ್ಮೆ ಪಡೆಯುವಂಥ ವಿಷಯ. ಇವಳ ಹೆಸರು ಇವಾಗ ಜಗತ್ತಿನಾದ್ಯಂತ ಫೇಮಸ್ ಆಗಿದೆ, ಯಾಕಂದ್ರೆ ಬಾರ್ ಟೆಂಡಿಂಗಲ್ಲಿ ಹೆಣ್ಮಕ್ಳು ಮುಂದೆ ಬರಲ್ಲ, ಯಾಕಂದ್ರೆ ಅದು ಒಂಥರ ಗಂಡ್ಮಕ್ಳು ಮಾಡೋದು, ಆಮೇಲೆ ಕೆಲವೊಂದು ಕಟ್ಟುಪಾಡು ಇರ್ತಾವ. ಅಂಥದ್ರೊಳಗೆ ಇವಳು ಸಾಧನೆ ಮಾಡಿದಾಳೆ ಅಂತಂದ್ರೆ ನಮಗೆ ಹೆಮ್ಮೆ ಪಡುವ ವಿಷಯ. ಮತ್ತು ಇದು ಭಾರತದಲ್ಲಿ ವರ್ಲ್ಡ್ ರೆಕಾರ್ಡ್ ಆಗಿರೋ ಮೊದಲ ಮಹಿಳೆ ಅಂತಂದ್ರೆ ಕವಿತಾ ಮೇದಾರ. ಅದು ಒಂದು ಪುಟ್ಟ ಗ್ರಾಮ ಬೆಡದೂರ್ಲಿಂದ ಬಂದಿದ್ದಾಳೆ. ಇದು ಕೇವಲ ಕರ್ನಾಟಕ ಆಯಿತು ಮತ್ತು ನಮ್ಮ ಭಾರತಕ್ಕೆ ಹೆಮ್ಮೆ ಪಡೆಯುವ ವಿಷಯ.
ವಿಷಯ ಅಂತಂದರೆ ಅವಳಿಗೆ ಯಾವುದೇ ತರದಂತಹ ಸರ್ಕಾರದಿಂದ ಪ್ರೋತ್ಸಾಹಧನ ಸಿಕ್ಕಿಲ್ಲ. ಆಮೇಲೆ ಅವಳಿಗೆ ಗುರುತಿಸಬೇಕು, ರಾಜ್ಯೋತ್ಸವ ಪ್ರಶಸ್ತಿ ಆಯಿತು, ಕೆಲವೊಂದು ಯಾವುದಾದ್ರೂ ಗೌರ್ಮೆಂಟ್ನಿಂದ ಪ್ರಶಸ್ತಿಗಳನ್ನು ಅವಳಿಗೆ ಕೊಡಿಸ್ಲಿ. ಆಮೇಲೆ ಅವಳಿಗೆ ಸಹಾಯಧನ ಮಾಡಬೇಕಾಗಿ. ಆಮೇಲೆ ಇನ್ನೊಂದು ಏನಂತಂದರೆ ಅವಳಿಗೆ ಇನ್ನು ಮುಂದೆ ಹೋಗಲಿಕ್ಕೆ ಅವಳಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ, ಯಾಕಂದರೆ ಇವಳನ್ನ ನೋಡ್ಕೊಂಡು ಇವಳು ಕೋಚಿಂಗ್ ಕೂಡ ಮಾಡ್ತಾಳೆ, ಇನ್ನೂ ಕೆಲವು ಜನ ಬೆಳೀಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಅವರು ಮೇನ್ ಅವ್ರ ಸೋದರ ಮಾವ ಇರೋದ್ರಿಂದ ಅವರು ಇದು ಅವ್ರದ್ದು ಕೋಚಿಂಗ್ ಸೆಂಟರ್ ಇದೆ ಗೋವಾನಲ್ಲಿ, ಅವರು ಫುಲ್ ಆಫ್ ಸಪೋರ್ಟ್ ಇದ್ದಾಳೆ ಅವಳಿಗೆ. ಮದುವೆ ಆಗಿನ ಅವಳಿಗೂ ಅದೇ ಥರ ಅಂತ ಸಪೋರ್ಟ್ ಮಾಡಿದ್ದಾರೆ. 2021 ಅವಳು ರೀಸೆಂಟಾಗಿ ಮಾಡಿರೋದಿದು ವರ್ಲ್ಡ್ ರೆಕಾರ್ಡ್. ಹಾಂ, ಖುಷಿಯಾಗಿದೆ ಮತ್ತು ಹೆಮ್ಮೆ ಪಡೋ ವಿಷಯ ಅಲ್ವಾ, ನಮ್ಮ ಫ್ರೆಂಡ್ ಆಗಿದ್ದಾಳೆ ಅಂತಂದು ಖುಷಿ ಪಡೋ ವಿಷಯ. ಹೆಣ್ಣಿಗೆ ಮದುವೆ ಆದರೆ ಜೀವನ ಮುಗಿಯಿತು, ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಅಂತ ಮನೆಯಲ್ಲೇ ಕೈ ಕಟ್ಟಿ ಕುಳಿತ ಅದೆಷ್ಟು ಹೆಣ್ಣು ಮಕ್ಕಳಿಗೆ ಕವಿತಾ ಆದರ್ಶವಾಗಿದ್ದಾರೆ. ಕವಿತಾಳ ಕೀರ್ತಿ ಇನ್ನಷ್ಟು ವ್ಯಾಪಿಸಲಿ, ಏಕೆಯ ಸಾಧನೆಯನ್ನ ಸರ್ಕಾರ ಗುರುತಿಸಲಿ ಅನ್ನೋದು ನಮ್ಮ ಆಶಯ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.